ಬರ್ತಾ ವನಿಂಜ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಇತ್ತೀಚೆಗೆ ಕಳ್ಳತನದ ಪ್ರಕರಣಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ನಡ್ಕೊಂಡು ಹೋದ್ರು ಸೇಫ್ ಅಲ್ಲ, ಗಾಡಿಲಿ ಹೋಗ್ತಾ ಇದ್ರು ಸೇಫ್ ಅಲ್ಲ, ಇನ್ನು ಕಾರಲ್ಲಿ ಹೋಗ್ತಾ ಇದ್ರು ಸೇಫ್ ಅಲ್ಲ. ಎಲ್ಲಾ ಕಡೆಲೂ ದುಷ್ಕರ್ಮಿಗಳು ಹೇಗೋ ಪ್ಲಾನ್ ಹಾಕೊಂಡು ಹೊಂಚ್ ಹಾಕೊಂಡು ಕಳ್ಳತನ ಮಾಡ್ತಾರೆ. ಇನ್ನು ಇದೀಗ ಓಲಾ ಊಬರ್ ಟ್ಯಾಕ್ಸಿ ಚಾಲಕರು ಪಾಪ ಸೇಫ್ ಅಲ್ಲ. ಯಾಕಂದ್ರೆ ಇಲ್ಲೊಬ್ಬ ಚಾಲಕನ ಕತೆ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅದೇನು ಅಂತ ಹೇಳ್ತೀನಿ ಕೇಳಿ. ಎಂತಹ ಕಾಲ ಬಂತು ನೋಡ್ರಿ, ಇಲ್ಲಿ ಓಲಾ ಕ್ಯಾಬ್ ಚಾಲಕರು ಸೇಫ್ ಅಲ್ಲ. ಇದಕ್ಕೆ ಹೇಳೋದು ಕಲಿಗಾಲ ಅಂತ. ಎಸ್, ಕೆಲ ವ್ಯಕ್ತಿಗಳು ಪ್ರಯಾಣಿಕರ ಸೋಗಿನಲ್ಲಿ ಬಂದು ಓಲಾ ಕ್ಯಾಬ್ ಚಾಲಕನ ಚಿನ್ನದ ಸರ, ಮೊಬೈಲ್, ಹಣವನ್ನ ದೋಚಿದ ಘಟನೆ ಕೋಲಾರ ಜಿಲ್ಲೆಯ ನೆರನಹಳ್ಳಿ ಎಂಬಲ್ಲಿ ನಡೆದಿದೆ. ಪ್ರಯಾಣಕ್ಕೆಂದು ಓಲಾ ಕ್ಯಾಬ್ ಬುಕ್ ಮಾಡಿದ್ದ ದುಷ್ಕರ್ಮಿಗಳು ಮತ್ತು ಬರಿಸುವ ಮಾತ್ರೆ ಬೆರೆಸಿದ ನೀರನ್ನ ಓಲಾ ಕ್ಯಾಬ್ ಚಾಲಕನಿಗೆ ಕೊಟ್ಟಿದ್ದಾರೆ. ನೀರನ್ನ ಕುಡಿದ ಆತ ಮಂಪರು ಹತ್ತಿ ನಿದ್ರಿಸಿದ ಮೇಲೆ ಆತನ ಚಿನ್ನದ ಸರ, ಆತನ ಮೊಬೈಲ್ ಮತ್ತು ಹಣವನ್ನ ದೋಚಿದ್ದಾರೆ. ಘಟನೆ ನಿನ್ನೆ ರಾತ್ರಿ ನಡೆದದ್ದು ಮತ್ತು ಇಳಿತಿದ್ದಂತೆ ಚಾಲಕನಿಗೆ ಘಟನೆಯ ಅರಿವಾಗಿ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಏನೇ ಆದ್ರೂ ಇದೀಗ ಕ್ಯಾಬ್ ಡ್ರೈವರ್ಸ್ ಕೂಡ ಸೇಫ್ ಅಲ್ಲ. ಪಾಪ ಕ್ಯಾಬ್ ಡ್ರೈವರ್ಸ್ ಗೆ ಏನ್ ಐಡಿಯಾ ಇರುತ್ತೆ? ಟ್ಯಾಕ್ಸಿ ಬುಕ್ ಆಗಿದೆ ಅಂದ ತಕ್ಷಣ ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ. ಆದ್ರೆ ಟ್ಯಾಕ್ಸಿ ಬುಕ್ ಮಾಡಿದವರು ದುಷ್ಕರ್ಮಿಗಳ, ಕಳ್ಳರ ಅಥವಾ ಸರಿಯಾಗಿರೋರ ಯಾರಿಗ್ ಗೊತ್ತಾಗತ್ತೆ? ಅವರು ಟ್ಯಾಕ್ಸಿ ಹತ್ತಿ ಕೂತ್ ಮೇಲೆ ಗೊತ್ತಾಗೋದು ಅವ್ರ ಎಂಥವ್ರು ಅಂತ. ಇದೀಗ ಪಾಪ ಒಬ್ಬ ಓಲಾ ಚಾಲಕ ತನ್ನ ಚಿನ್ನದ ಸರ, ಮೊಬೈಲ್, ದುಡ್ಡು ಎಲ್ಲಾ ಕಳ್ಕೊಂಡಿದ್ದಾರೆ. ಇನ್ ಮುಂದಕ್ಕೆ ಓಲಾ ಚಾಲಕರಾಗ್ಲಿ ಅಥವಾ ಯಾರೇ ಟ್ಯಾಕ್ಸಿ ಚಾಲಕರಾಗ್ಲಿ, ಟ್ಯಾಕ್ಸಿ ಬುಕ್ ಆದ ತಕ್ಷಣ ಜನಗಳನ್ನ ಹತ್ಸೋಕು ಭಯ ಪಟ್ಕೋತಾರೆ. ಅಂತ ಒಂದು ಪರಿಸ್ಥಿತಿ ಬಂದಿದೆ. ಅದಕ್ಕೆ ಹೇಳೋದು ಇದು ಕಲಿಗಾಲ ಅಂತ. ದುಷ್ಕರ್ಮಿಗಳು ಎಲ್ಲಿ ಹೇಗೆ ಹೊಂಚ ಹಾಕ್ತಾರೆ, ಹೇಗೆ ಕಳ್ತನ ಮಾಡ್ತಾರೆ, ಯಾವ ರೀತಿ ತೊಂದರೆಯನ್ನ ತರ್ತಾರೆ ಅನ್ನೋದು ಊಹೆ ಕೂಡ ಮಾಡಕ್ಕಾಗಲ್ಲ. ಎನಿವೇಸ್, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಕಾಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಅಂಡ್ ಮತ್ತಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಾಣಿಜ್ಯ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.